ಹೇಳಿದ್ರಾ ಅಲ್ಲಿ ರೋಜಾ ನಿನ್ ಕಿಡ್ನಾಪರ್ ಇರಬೇಕು ನೀನಿರು ನಾನು ಹೋಗಿ ಅವನತ್ರ ಮಾತಾಡ್ ಬರ್ತೀನಿ ಅವನಿಗೆ ಹೇಳ್ತೀನಿ ಪ್ಲೀಸ್ ಈಗ ಕರ್ಕೊಂಡು ಹೋಗ್ಬೇಡ ಯಾಕಂದ್ರೆ ರೋಜಾ ನನಗೇನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ನಾನೊಂದು ನಿಮಿಷ ಬಂದೆ ಆದಿತ್ಯ ಹುಷಾರು ಪ್ಲೀಸ್ ರೋಜಾ ಶಾಂಪೇನ್ ಅಂಡ್ ಕೇಕ್ ಬಂದಿದೆ ಒಂದು ನಿಮಿಷ ತರ್ತೀನಿ ಈ ತರ ಹೆದರ್ಕೊಂಡು ಬದುಕಕ್ಕಾಗಲ್ಲ ಆದಿತ್ಯ ಎಲ್ಲನೂ ಲೈಟ್ ಆಗಿ ತಗೋತಾರೆ ಆದ್ರೆ ಇವತ್ತು ಅವ್ರಿಗೆಲ್ಲ ಹೇಳ್ಬಿಡ್ಬೇಕು ನೀನ್ ಬೇರೆ ಇಷ್ಟೊಡ್ಡ ಹಗ್ಗ ತಂದಿದ್ಯಲ್ಲೋ ಒಳ್ಳೇದಾಯ್ತು ನೀನು ಕಮ್ಮಿ ತರ್ಲಿಲ್ಲ ಯಾಕೆಂದ್ರೆ ಒಂದ್ ವೇಳೆ ಜಾಸ್ತಿ ತಂದ್ರು ಅದು ಯಾವತ್ತು ವೇಸ್ಟ್ ಆಗಲ್ಲ ರೋಜಾ 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 ಈ ಹುಡುಗಿ ಇದ್ದಾಳಲ್ಲ ತನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ ಮದುವೆಲ್ ಮಾಡಿದ ಭಾಷೆನ ಉಳಿಸ್ಕೊಂಡೇ ಉಳಿಸ್ಕೊತಾಳೆ ಆದ್ರೆ ಈಗ ನಾವು ನೋಡ್ಬೇಕಾಗಿರೋದೇನು ಅಂದ್ರೆ ಈ ರೋಜಾ ಧರ್ಮ ಸಂಕಟದಲ್ಲಿ ಬಿದ್ದಾಗ ಏನ್ ಮಾಡ್ತಾಳೆ ಅಂತ ಜಗಳ ಆಡ್ತಾಳೆ ಕೋಪ ಮಾಡ್ಕೊಳ್ತಾಳೆ ಅಥವಾ ಸೋತೆ ಅಂತ ಒಪ್ಕೋತಾಳ ಫೋನ್ ಮಾಡಿ ಹೆದರ್ಸೋದನ್ನ ಮೊದಲು ನಿಲ್ಸಿ ಓ ರೋಜಾ ನನಗೆ ಜೋರ್ ಮಾಡ್ತಿದ್ಯಾ ಏಡ್ ತಿಂದು ತಿಂದು ಯುದ್ಧ ಪ್ರಾರಂಭ ಮಾಡಿದ್ಯಾ ಇನ್ನು ನಾನು ನಿಮ್ಗೆ ಹೆದರಲ್ಲ ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ ಇವತ್ತು ಆದಿತ್ಯ ಅವ್ರಿಗೆ ನಾನು ಎಲ್ಲ ಹೇಳ್ತೀನಿ ಆಮೇಲೆ ನೀವ್ ಎಲ್ಲೇ ಇದ್ರು ನಾವು ನಿಮ್ಮನ್ನ ಹುಡುಕಿ ಹುಡುಕ್ತೀವಿ ಕತ್ಲ ಲವಿಸ್ಕೊಂಡು ನಿಮ್ಮನ್ನ ನೀವು ದೇವ್ರು ಅನ್ಕೊಂಡಿದ್ದೀರಾ ನಾನ್ ನಿಮ್ಮನ್ನ ಬೆಳಕಿಗೆ ಎಳೆದೆ ಎಳಿತೀನಿ ಅರೆ ಬಾವಾ ಬಾವಾ ತುಂಬಾ ಖುಷಿ ಆಗ್ತಿದೆ ಆದ್ರೆ ನಿನ್ ಗಂಡ ಇದಾನಲ್ಲ ತುಂಬಾ ಅದೃಷ್ಟವಂತ ಈಗ ಹೇಳು ಯಾರು ಹೇಳ್ತಾರೆ ಮದುವೆ ಆದ ಹೊಸ ಮದುಮಗಳಲ್ಲಿ ಇಷ್ಟೊಂದು ರೋಷ ಇಷ್ಟೊಂದು ಕಿಚ್ಚಿದೆ ಅಂತ ಎಷ್ಟು ಬೇಕೋ ಈಗ್ಲೇ ನಕ್ಕ ಬಿಡಿ ಆದ್ರೆ ಒಂದಲ್ಲ ಒಂದಿನ ನಿಮ್ ನಗುನ ನಾನ್ ಕಿತ್ಕೊಂಡೆ ಕಿತ್ಕೋತೀನಿ ಕಿತ್ಕೊಳ್ಳೋಳು ನಾನೇ ನಿನ್ ಸುಖ ದುಃಖ ಪ್ರತಿಯೊಂದು ಕೇಳೋ ಹೇಳೋ ರೋಜಾ ರೋಜಾ ಅಪ್ಪ 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 ಹಲೋ ಹಲೋ ನಮ್ಮಪ್ಪ ಎಮೋಷನಲ್ ಆಗ್ಬೇಡ ರೋಜಾ ಸಾಕು 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 ಈಗ ಭಗವಂತನೇ ಕಾಪಾಡಬೇಕು ನಿನ್ನ ಏನ್ ಮಾಡ್ಬೇಕು ಅಂತ ಈಗ ನೀನೇ ಯೋಚನೆ ಮಾಡು ನೋಡಿ ನಮ್ಮ ಅಪ್ಪಂಗೆ ಏನಾದ್ರೂ ಆದ್ರೆ ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನಿನ್ನ ಅಪ್ಪ ಗಾಜಿನ ಚೂರ್ ತರ ಛಿದ್ರ ಆಗ್ತಾನೆ ನಿನ್ ಕೆಲ್ಸ ಹೆದರ್ಸೋದು ಬೆದರ್ಸೋದಲ್ಲ ಕೇಳೋದ್ ಮಾತ್ರ ನಿನ್ ಕೆಲ್ಸ ಹೆದರ್ಸೋದು ನನ್ ಕೆಲ್ಸ ಈಗ ನಾನು ಹೇಳದ್ ಕೇಳು ನಿನ್ಗೇನಾದ್ರೂ ನಿಮ್ಮ ಅಪ್ಪನ ಮೇಲೆ ಏನಾದ್ರೂ ಪ್ರೀತಿ ಇದ್ರೆ ಬರೀ ನನ್ ಮಾತು ಕೇಳ್ಬೇಕು ಅಷ್ಟೇ ಈಗ ಕೇಳು ಹೊರಗಡೆ ಗಾಡಿ ನಿಂತಿದೆ ನಂಬರು 9211 ಮಾತಾಡದೆ ಹೋಗೋದ್ರಲ್ಲಿ ಕೂತ್ಕೋ ಹಲೋ ಹಲೋ ಇನ್ನೇನ್ ಬಂದೆ ಒಂದೇ ಸೆಕೆಂಡು ರೋಜಾ
ರೋಜಾ ರೋಜಾ ಇರು ರೋಜಾ ರೋಜಾ ಎಲ್ಲಿಗೆ ಹೋಗ್ತಿದ್ದಾಳ ರೋಜಾ ಈಗಲೇ ನಿನ್ನ ಫೋನ್ ಸ್ವಿಚ್ ಆಫ್ ಮಾಡು ಏನಾಗ್ತಿದೆ ರೋಜಾ ನಾನು ಸಡನ್ ಆಗಿ ಏನಾಯ್ತು ರೋಜಾಗೆ ಸರ್ ಸರ್ ನಿಮಗೆ ಗೊತ್ತಾ ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಸರ್ ದಯವಿಟ್ಟು ನಂಗೆ ಸಹಾಯ ಮಾಡಿ ಕಡೆ ಪಕ್ಷ ನಮ್ಮಪ್ಪ ಎಲ್ಲಿದ್ದಾರೆ ಅಂತನಾದ್ರೂ ಸರ್ ನಾನು ನಿಮಗೆ ದುಡ್ಡು ಕೊಡ್ತೀನಿ ನಮ್ಮ ಅಪ್ಪನ ಹತ್ರ ನನ್ನ ಗಂಡನ ಹತ್ರ ತುಂಬ ದುಡ್ಡಿದೆ ನನಗೆಲ್ಲ ಎಲ್ಲ ನಿಮಗೆ ಕೊಟ್ಬಿಡ್ತೀನಿ ಪ್ಲೀಸ್ ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಹೇಳಿ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಪ್ಲೀಸ್ ಅವ್ರ ಬಗ್ಗೆ ಏನಾದರೂ ಹೇಳಿ ಪ್ಲೀಸ್ ಸರ್ ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಹಲೋ ರೋಜಾ ನೀನ್ ಯಾರನ್ನ ಕೊಂಡ್ಕೊಳಕ್ ನೋಡಿದ್ಯಲ್ಲ ನಾನು ಅವನ್ ನಿಯತ್ ಒಂದೇ ಅಲ್ಲ ಅವನ್ ನಾಲ್ಗೆನೂ ಕೊಂಡ್ಕೊಂಡಿದ್ದೀನಿ ನಾಲ್ಗೆ ಇದ್ರೂ ಒಂದು ಮಾತಾಡಲ್ಲ ಹೇಗೆ ಅಂದ್ರೆ ಈಗ ನೀನಿದ್ಯಲ್ಲ ಹಾಗಾಗಿ ಎರಡ್ ಹೆಜ್ಜೆ ನನ್ನಿಂದ ಹಿಂದೆನೇ ಇರ್ತೀಯ ಸರಿ ಬಿಡು ಈಗ ಗಾಡಿಯಿಂದ ಇಳಿದ್ಬಿಡು ರೋಜಾ ರೋಜಾ ಬ್ರೋ 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 ಏನಾಯ್ತು ರೋಜಾ ಇಲ್ಲಿಗೆ ಬಂದ್ಲಾ ಮನೆಗೆ ಬಂದ್ಲಾ ಅವ್ರು ನಿಮ್ ಜೊತೆನೆ ಇದ್ರು ನೀವು ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಾಗಿತ್ತಲ್ವಾ ಹಾ ನನ್ ಜೊತೆನೆ ಇದ್ಲು ಆದ್ರೆ ಸಡನ್ ಆಗಿ ಹೊರಟು ಹೋದ್ಲು ಎಲ್ಲಿಗೆ ಹೋದ್ಲು ಅಂತ ಗೊತ್ತಿಲ್ಲ ಫೋನು ಕನೆಕ್ಟ್ ಆಗ್ತಿಲ್ಲ ಅವ್ಳು ಯಾಕೆ ಹೀಗೆ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ ಬ್ರೋ ನೀವು ಹೇಳ್ತಿರೋದೆಲ್ಲ ನನಗೆ ವಿಚಿತ್ರ ಅನ್ನಿಸ್ತಾ ಇದೆ ಅವ್ರು ನಿಮ್ ಜೊತೆ ಇದ್ರು ಇರ್ಲಿಲ್ಲ ಅಂತ ಇದ್ದೀರಾ ಏನಿದು ಅರ್ಜುನ್ ನನಗೆ ಗೊತ್ತಿದ್ರೆ ಹುಡ್ಕೊಂಡು ಇಲ್ಲಿಗೆ ಬರ್ತಿದ್ನಾ ನಿನ್ನ ಕೇಳ್ತಿದ್ನಾ ಬ್ರೋ ನಿಮ್ಮಿಬ್ರು ಮಧ್ಯೆ ಯಾವ ಜಗಳನೂ ಆಗಲಿಲ್ಲ ತಾನೆ ಇಲ್ಲ ಅರ್ಜುನ್ ಆತರ ಏನೂ ಇಲ್ಲ ಎಲ್ಲ ಪರ್ಫೆಕ್ಟ್ ಆಗೇ ಇತ್ತು ನಾನು ಶಾಂಪೇನ್ ಅಂಡ್ ಕೇಕ್ ನ ಆರ್ಡರ್ ಮಾಡಿದ್ದೆ ಅದನ್ನ ತಗೊಂಡ್ ಬರಕ್ ಹೋದೆ ವಾಪಸ್ ಬಂದ್ ನೋಡಿದ್ರೆ ರೋಜಾ ಹೋಗ್ತಾ ಇದ್ಲು ಒಂದ್ ಟ್ಯಾಕ್ಸಿಲ್ ಕೂತ್ಕೊಂಡು ಏನು ಹೇಳದೆ ಹೊರಟೆ ಹೋದ್ಲು ಫೋನ್ ಮಾಡ್ತಿದ್ದೀನಿ ಫೋನ್ ಕನೆಕ್ಟ್ ಆಗ್ತಿಲ್ಲ ನನಗೆ ಕೋಪ ಬರ್ತಾ ಇದೆ ಅರ್ಜುನ್ ಅಂತ ಯಾವ ವಿಷಯ ಅವಳು ನನಗೆ ಹೇಳದೆ ಒದ್ದಾಡ್ತಿದ್ದಾಳೆ ಅಂತ ಯೋಚಿಸ್ತಾ ಇದ್ದೀನಿ ವಿಚಿತ್ರವಾಗಿದೆ ಬ್ರೋ ಅತ್ತೆ ಯಾಕೆ ಹೀಗೆ ಮಾಡ್ತಾರೆ ಅಂದ್ರೆ ಮೋಸ್ಟ್ಲಿ ಏನಾದ್ರೆ ಮೋಸ್ಟ್ಲಿ ಏನಿಲ್ಲ ಬ್ರೋ ಬಿಡಿ ಅದನ್ನ ಆದ್ರೆ ಮೋಸ್ಟ್ಲಿ ಅಂದ್ರೆ ರೋಜಾ ನಿನ್ಗೇನಾದ್ರೂ ಹೇಳದ್ಲ ನಿನ್ಗೇನಾದ್ರೂ ಗೊತ್ತಾ ಸಮಥಿಂಗ್ ಬಾದರಿಂಗ್ ಯು ನಿನ್ಗೇನೋ ಗೊತ್ತೋ ಆದ್ರೆ ನೀನ್ ನನ್ನಿಂದ ಅದನ್ನೆಲ್ಲ ಮುಚ್ಚಿಡ್ತಿದ್ಯ ಅನ್ನಿಸ್ತಿದೆ ನನಗೆ ನೋಡು ಪ್ಲೀಸ್ ಹೇಳು ಐ ನೀಡ್ ಯುವರ್ ಹೆಲ್ಪ್ ಬ್ರೋ ರೋಜಾಗೆ ಡಿಸಿಷನ್ಸ್ ಎಲ್ಲ ಸ್ವಲ್ಪ ಆತರ ಅನ್ಸಿರ್ಬಹುದೇನೋ ಏನ್ ಬೇಗ ಅನ್ನಿಸ್ತಿರ್ಬೇಕು ಇದೆಲ್ಲ ನಾನು ಅನ್ಕೊಂಡಿರೋದೇ ಆಗಿರ್ಬಹುದು ರೋಜಾ ಶಾಕ್ ಅಲ್ಲಿದ್ರು ಅದು ನಿಮ್ಮಿಬ್ರು ಮದುವೆ ವಿಚಿತ್ರವಾಗಾಯ್ತು ಅವ್ರಿಗಿನ್ನೂ ದುಃಖನ ಮರೆಯಕ್ಕೆ ಆಗಿರ್ಲಿಲ್ವೇನೋ ಅವ್ರ ವಿಧಿ ಇಲ್ಲದೆ ಮೂವ್ ಆನ್ ಆಗ್ಬೇಕಾಯ್ತೇನೋ ಯು ರಾಂಗ್ ಅರ್ಜುನ್ ರೋಜಾ ಮದ್ವೆಗೆ ಮೊದ್ಲೇ ಮೂವ್ ಆನ್ ಆಗ್ಬಿಟ್ಟಿದ್ಲು ಇನ್ಫ್ಯಾಕ್ಟ್ ನಾವಿಬ್ರು ಮದ್ವೆಗೆ ಮುಂಚೆನೆ ಮೂವ್ ಆನ್ ಆಗಿದ್ವಿ ಒಬ್ರನ್ನೊಬ್ರು ಪ್ರೀತಿಸ್ತಿದೀವಿ ಅನ್ನೋದಕ್ಕೆ ತಾನೇ ಮದ್ವೆ ಆಗಿದ್ದು ಆದ್ರೆ ಮದ್ವೆ ಆದ್ಮೇಲೆ ಅವ್ರಿಗೆ ರಿಯಲೈಸ್ ಆಗಿರ್ಬಹುದಲ್ವಾ ಈ ಮದ್ವೆನ ಬೇಗ ಆಗ್ಬಿಟ್ಟೆ ಅಂತ ಅಥವಾ ಅವ್ರಿಗೆ ಅಡ್ಜಸ್ಟ್ ಆಗಕ್ಕಾಗ್ತಿಲ್ವೋ ಏನೋ ಅದು ಪಾಪ ಅವ್ರಿಗಿದೆಲ್ಲ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ವೇನೋ ಬ್ರೋ ನಂದೇ ತಪ್ಪಿರಬಹುದು ಆದರೆ ನನಗನ್ನಿಸ್ತು ಅದಕ್ಕೆ ಹೇಳಿದೆ ನೀನು ಹೇಳೋ ಮಾತಿನ ಅರ್ಥ ಈಗ ಮದುವೆ ಆದ್ಮೇಲೆ ಅವಳಿಗೆ ಇದೆಲ್ಲ ತುಂಬ ಕಷ್ಟ ಅನಿಸ್ತಿದೆ ಅಂತನ ಇದು ಅವಳು ಎರಡನೇ ಮದುವೆ ನಾನು ಅವಳು ಮೊದಲನೇ ಪ್ರೀತಿ ಅಲ್ಲ ನಾನು
ಅದಕ್ಕೆ ಯಾವಾಗಲೂ ಅವಳು ಬ್ರೋ ಅದು ಹಾಗಲ್ಲ ನಾವು ಮೋಸ್ಟ್ಲಿ ಅವಶ್ಯಕತೆಗಿಂತ ಜಾಸ್ತಿ ಯೋಚಿಸ್ತಿದ್ದೀವೇನೋ ಈ ಥರ ಏನೂ ಆಗಿರಲ್ಲ ಐ ಆಮ್ ಶೋರ್ ನಾವು ಸುಮ್ಮನೆ ಯೋಚಿಸ್ತಾ ಇದ್ದೀವಿ ಆ್ಯಕ್ಚುಲಿ ಅದಕ್ಕೆ ಫೋನ್ ಇರಬೇಕು ಬ್ರೋ ಹಲೋ ಬ್ರೋ ಏನು ಎಲ್ಲಿ ನಾನು ಬಂದೆ ಬ್ರೋ ಬ್ರೋ ಸರಿಯಾದ ಏಟು ಬಿತ್ತಲ್ಲ ನಿಮ್ ತಲೆ ಏನಾದ್ರೂ ಕೆಟ್ಟಿದ್ಯಾ ಏನ್ ಬೇಕ್ರಿ ನಿಮ್ಗೆ ನನಗೇನ್ ಬೇಕು ನನಗೇನ್ ಬೇಕು ಅಂದ್ರೆ ನೀನು ಎತ್ತರವಾದ ಬಿಲ್ಡಿಂಗ್ ಮೇಲೆ ಹೋಗಿ ನಿಲ್ಬೇಕು ಅಲ್ಲಿ ಹೋಗಿ ಹಾಡು ಹೇಳ್ಬೇಕು ನನ್ಕೊಂಡು ನನ್ ಬಂದೆ ನನ್ಕೊಂಡು ನಿನ್ ಬಂದೆ ಕೋಪವೇಕೆ ಕೋಮಲಾಂಗಿ ಹುಚ್ಚು ಹುಡುಗಿ ಓದಿರೋಳಲ್ವಾ ನೀನು ಓದು ಮತ್ತೆ ಡೈವರ್ಸ್ ಪೇಪರ್ ಅದು ನಾನ್ ಬಯಸೋದೇನು ಅಂದ್ರೆ ನಿನ್ನ ಮತ್ತು ಆದಿತ್ಯ ಹೂಡಾದು ಡೈವರ್ಸ್ ಆಗ್ಬೇಕು ಅರೆ 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 ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ಯಾ ಎಲ್ಲಾನು ಕ್ಲಿಯರ್ ಆಗಿ ನಾನು ನಿನಗೆ ಮೊದಲೇ ಹೇಳಿದ್ದೆ ನಿನ್ನ ನಾನು ಹಾಳು ಮಾಡ್ಬಿಡ್ತೀನಿ ಅಂತ ಇನ್ನು ಡೈವರ್ಸ್ ವಿಷಯ ಅದನ್ನ ನೀನು ಮೊದಲೇ ನೋಡಿದ್ಯಾ ಅಲ್ವಾ ಆಕ್ಸಿಡೆಂಟ್ ಆಗಿರ್ಲಿಲ್ಲ ಅಂದಿದ್ರೆ ಆ ಪೇಪರ್ ಯಾವಾಗ್ಲೂ ಸೈನ್ ಆಗೋಗಿರ್ತಿತ್ತು ಹೋಗ್ಲಿ ಬಿಡು ಪರವಾಗಿಲ್ಲ ಆಗೇನಾಗ್ಲಿಲ್ವೋ ಅದು ನೀಗ್ ಮಾಡೋಣ ಮಾತುಕತೆ ಇಲ್ದೆ ಡೈವರ್ಸ್ ಪೇಪರ್ಗೆ ಸೈನ್ ಮಾಡು ಸಾಧ್ಯನೇ ಇಲ್ಲ ನಾನು ಆ ಥರದ್ದು ಏನೂ ಮಾಡಲ್ಲ ಕೇಳಿಸ್ತು ತಾನೆ ನಾನು ಆದಿತ್ಯ ಅವ್ರನ್ನ ಆದಿತ್ಯ ಅವರು ನನ್ನನ್ನು ಏನಾದರೂ ಒಬ್ಬರೊಬ್ರು ಬಿಟ್ಕೊಡಲ್ಲ ಏನೇ ಆದರೂ ನಿಮ್ಮ ಮಾತು ಕೇಳಲ್ಲ ನಾನು ನಾನು ನಮ್ಮ ಅಪ್ಪನ ಮಾತಾಡ್ಸೋವರೆಗೂ ನಾನು ಯಾರ ಮಾತು ಕೇಳಲ್ಲ ನಿಮ್ಮ ಮಾತು ಕೇಳಲ್ಲ ನಾನು ಈ ಪೇಪರ್ಸ್ ಮೇಲೆ ಸೈನ್ ಹಾಕಲ್ಲ ಸರಿ ಬಿಡು ನಿನ್ನ ಹತ್ರ ತುಂಬಾ ಸಮಯ ಇದೆ ತುಂಬಾ ಸಮಯ ಇದೆ ಅಂತ ಪೇಪರ್ಗೆ ಸೈನ್ ಮಾಡಲಿಲ್ಲ ಅಂದ್ರೆ ನಿನಗೆ ನಿಮ್ಮಪ್ಪನಿಗೆ ಬಾಯ್ ಬಾಯ್ ಹೇಳಕ್ಕೂ ಸಮಯ ಸಿಗಲ್ಲ
ಅಲ್ಲಿ ಸ್ಮಶಾನದಲ್ಲಿ ನಿಮ್ಮಪ್ಪನ ಹೆಣದ ಮುಂದೆ ನಿಂತ್ಕೊಂಡು ಈ ರೀತಿ ಕೊರಗಬಾರ್ದು. ಅಯ್ಯೋ, ನಾನು ಯಾಕೆ ಪೇಪರ್ಗೆ ಸೈನ್ ಮಾಡಲಿಲ್ಲ, ಇವ್ರ ಮಾತು ಯಾಕೆ ಕೇಳಿಲ್ಲ ಅಂತ. ಸರಿ, ನಾಟಕ ತುಂಬ ಆಯ್ತು, ಪೇಪರ್ಗೆ ಸೈನ್ ಮಾಡು. ಹಲೋ ಹಲೋ, ನಾನು ನಿಮಗೆ ಕೊಟ್ಟಿರೋ ಮಾತನ್ನು ಯಾವತ್ತೂ ಮುರಿಯಲ್ಲ. ನಂಬಿಕೆನೇ ನಮ್ಮಿಬ್ಬರ ಸಂಬಂಧದ ಬುನಾದಿ. ನಾನು ಕೊಡೋ ನಾಲ್ಕನೇ ಮಾತು ಏನು ಅಂದರೆ, ಈ ದೇಹದಲ್ಲಿ ಉಸಿರಿರೋವರೆಗೂ ನಾನು ನಿಮ್ಮನ್ನು ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತೀನಿ. ಯಾವುದೇ ಕಷ್ಟ ನಿಮ್ಮನ್ನು ತಲುಪಕ್ಕೆ ಮುಂಚೆ ಅದು ನನ್ನನ್ನು ಎದುರಿಸ್ಬೇಕು. ಅಪ್ಪ, ನನಗೆ ಅರ್ಥ ಆಗಲಿಲ್ಲ ಯಾವಾಗ ಯಾಕೆ ಹೇಗೆ ಅಂತ. ನಾನು ಇವ್ರನ್ನ ತುಂಬ ಪ್ರೀತಿಸ್ತೀನಿ ಅಪ್ಪ. ಮತ್ತೆ ಮತ್ತೆ ಅದೇ ಡಿಸಿಷನ್ ತಗೋಬೇಕು. ನಾನು ಯಾರನ್ನ ಆಯ್ಕೆ ಮಾಡಲಿ ಅಪ್ಪ, ನಿಮ್ಮನ್ನೋ ಆದಿತ್ಯನೋ? ಬರೀ ಒಂದು ಪೇಪರ್ ತುಂಡು, ಇದು ಇದು ನಮ್ಮನ್ನ ದೂರ ಮಾಡಕ್ ಸಾಧ್ಯ ಇಲ್ಲ, ಖಂಡಿತ ಇಲ್ಲ. ಈಗ ನಮ್ಮಪ್ಪನ ಜೀವಕ್ಕೆ ಕುತ್ತು ಬಂದಿದೆ. ನಾನೀಗ ಅವ್ರನ್ನ ಕಾಪಾಡೋದು ಮುಖ್ಯ. ನಮ್ಮನ್ನ ಈ ಹೆಂಗಸೇನು ಇಡೀ ಜಗತ್ತೆ ಸೇರ್ಕೊಂಡ್ರು ಬೇರೆ ಮಾಡೋಕ್ಕಾಗಲ್ಲ. ನಾನು ಇದ್ರ ಮೇಲೆ ಸೈನ್ ಮಾಡ್ತೀನಿ. ಅದರಿಂದನಾದರೂ ನನ್ನನ್ನು ಆದಿತ್ಯನ ದೂರ ಮಾಡ್ತಿರೋರು ಯಾರು ಅಂತ ಗೊತ್ತಾಗುತ್ತೆ. ನಿಮಗೆ ಕೊಟ್ಟಿರೋ ಮಾತನ್ನ ನಿಜವಾಗ್ಲೂ ನಿಭಾಯಿಸ್ತೀನಿ. ನನ್ನ ಪ್ರೀತಿಗೋಸ್ಕರ ಹೋರಾಡ್ತೀನಿ. ನನ್ನಿಂದ ನಮ್ಮಪ್ಪಂಗೆ ಏನಾದರೂ ಆಗೋದ್ರೆ ಆಗ ನಾನು ನನ್ನನ್ನು ಕ್ಷಮಿಸ್ಕೊಳಕ್ ಸಾಧ್ಯವೇ ಇಲ್ಲ. ಈ ನನ್ನ ಜೀವ ನಮ್ಮಪ್ಪ ಕೊಟ್ಟಿರೋ ಭಿಕ್ಷೆ. ನಾನು ಅವ್ರ ಜೀವದ ಜೊತೆ ಆಟ ಆಡೋದು ಸರಿಯಲ್ಲ. I love you, Aditya. I love you, Aditya. I love you. I love you. Hello. ಸರಿ ರೋಜಾ, ನೀನು ಎಲ್ಲಿ ನಿಂತಿದ್ಯೋ ಅಲ್ಲೇ ಸಹಿ ಮಾಡಿದ ಕಾಗದನ ಇಟ್ಟುಬಿಡು. ಮತ್ತೆ ಹೊರಟ್ಬಿಡು. ನಿಮ್ಮಪ್ಪ ನಿನಗೆ ಮನೆಯಲ್ಲೇ ಸಿಗ್ತಾರೆ. ರೋಜಾ, ನಾನು ನಿನ್ನ ಸೋಲಿಸ್ಬಿಟ್ಟೆ. ಹೀಗಾಗಲೇಬೇಕಾಗಿತ್ತು. ಆದರೆ ಇಲ್ಲಿವರೆಗೂ
ನನ್ನ ಮುಖ್ಯವಾದ ವೈರಿ ಆಗಿದ್ದೀಯ ರೋಜಾ ನೀನು. ಈ ಮಾತು ಒಪ್ಪಿಕೊಳ್ಳಬೇಕು. ಆದರೆ ಎಲ್ಲರ ಜೊತೆ ವೈರತ್ವ ಕಟ್ಕೊಂಡು ಖುಷಿಯಾಗ್ತೀನಿ. ಇನ್ನೊಂದು ಮಾತು ನಿನಗೆ ಹೇಳ್ತೀನಿ. ಈ ಸಂಬಂಧಗಳೆಲ್ಲ ಇದೆಯಲ್ಲ, ದೇವ್ರು ಮಾಡಿರ್ತಾನಲ್ಲ, ಅದೇ ಸತ್ಯ. ಮಿಕ್ಕಿ ಸಂಬಂಧ ಎಲ್ಲ ಅಸತ್ಯ. ಹಾಗೆ ನೋಡೋಕ್ಕೋದ್ರೆ ನಿನ್ನ ಆದಿ ಸಂಬಂಧ ಇದೆಯಲ್ಲ, ಬರೀ ಟೊಳ್ಳು. ಆದಿ ಮತ್ತೆ ಮನೆಯವರು ಪ್ರತಿಯೊಬ್ಬರು ಮೋಸಗಾರರು. ನಿನ್ನ ನಿಜವಾದ ಪ್ರೇಮ ಯಶ್ಗೆ ನೆನಪಿದೆಯಾ ರೋಜಾ? ನೀನು ನಿನ್ನ ಅಪ್ಪನ ಜೀವಂತವಾಗಿ ನೋಡ್ಬೇಕೋ ಬೇಡವೋ? ನಾನು ನಿಮ್ ಕೈಗೊಂಬೆ ಅಲ್ಲ, ನೀವ್ ಹೇಳ್ದಾಗೆಲ್ಲ ಕುಣಿಯೋಕ್ಕೆ. ನಿಮಗೆ ಈ ಪೇಪರ್ಸ್ ಬೇಕು ಅನ್ನೋದಾದ್ರೆ ನನಗೆ ನಮ್ಮಪ್ಪ ಬೇಕು, ಜೋಪಾನವಾಗಿ ಹತ್ರವರೆಗೂ ಎಣಿಸ್ತೀನಿ. ನೀನೇನಾದ್ರು ಕಾಗ್ದಾನ ಸುಟ್ಟಾಕಕ್ ನೋಡ್ದ್ಯೋ, ರಾವಣನ್ ಸುಟ್ಟಾಕ್ದಾಗೆ ನಿಮ್ಮಪ್ಪನ್ ಸುಟ್ಟಾಕ್ಬಿಡ್ತೀನಿ. ಅರ್ಥ ಆಯ್ತಾ? ಬದುಕು ಮತ್ತೆ ಸಾವನ್ನ ನಿರ್ಧರಿಸೋನು ಆ ದೇವರು. ದೇವ್ರು ಯಾವಾಗ್ಲೂ ನನ್ ಜೊತೆನೆ ಇರ್ತಾನೆ. ನನ್ನ ಆದಿತ್ಯನ ಬೇರೆ ಮಾಡಕ್ಕೆ ನಿಮ್ಗೆ ಈ ಪೇಪರ್ನ ಅವಶ್ಯಕತೆ ತುಂಬಾ ಇದೆ. ನಿಮಗೆ ಈ ಪೇಪರ್ಸ್ ಬೇಕು ಅಂದ್ರೆ ನಮ್ಮಪ್ಪ ನನ್ನ ಕಣ್ಮುಂದೆ ಬರಬೇಕು. ಈಗ್ಲೇ ನನ್ನ ಕಣ್ಮುಂದೆ ಕೇಳಿಸ್ತಾ ನಿಮ್ಗೆ? ಇಲ್ಲಿವರೆಗೂ ಬಂದು ಬರಿಗೈಯಲ್ಲಿ ಹೋಗಕ್ ಇಷ್ಟ ಇಲ್ಲ ಅಲ್ವಾ ನಿಮ್ಗೆ? ನೀನೇನಾದ್ರೂ ಆ ಕಾಗ್ದಾನ ನಾನು ಕೊಡ್ಲಿಲ್ಲ ಅಂದ್ರೆ ರೋಜಾ, ನಿಮ್ಮಪ್ಪನ ಸಾವಿಗೆ ನೀನೇ ಹೊಣೆ ಆದಂತ ಪಶ್ಚಾತ್ತಾಪ ಪಡ್ತೀಯ. ಗೊತ್ತಾಯ್ತಾ? ಹತ್ತು ಒಂಬತ್ತು ಎಂಟು ಹುಚ್ಚಿ ತರ ಆಡ್ಬೇಡ ರೋಜಾ. ನಿಮ್ಮಪ್ಪನ್ ಎಷ್ಟು ದೂರ ಕಳಿಸ್ತೀನಿ ಅಂದ್ರೆ ಮತ್ತೆ ವಾಪಸ್ ಹಿಂದಿರುಗಿ ಬರಬಾರ್ದು. ಹೇಳು. ಆರು ಐದು ನಾಲ್ಕು ಮೂರು ನಿಲ್ಸು.
ಅಲ್ಲಿ ರಾವಣ ಇದ್ದಾನಲ್ಲ. ನಿಮ್ಮಪ್ಪ ಅದ್ರ ಹತ್ರನೇ ಇದ್ದಾನೆ. ಹೋಗು ಹೋಗಿ ಹುಡುಕವನ್ನ. ರಾವಣ ಸುತ್ತಮುತ್ತ ಇದ್ದಾರ ಅಪ್ಪ. ನನ್ನ ಇಲ್ಲಿ ಕರೆದೋ ನಂಬರೇ ಸಿಕ್ತಲ್ಲ. ಯಾರು ನನಗೆ ಫೋನ್ ಮಾಡಿ ಇಲ್ಲಿ ಕರೆದಿದ್ದು? ಸರ್ ಸರ್, ನೀವೆಲ್ಲಾದ್ರೂ ನಮ್ಮ ಅಪ್ಪನ ನೋಡಿದ್ರ? ಕನ್ನಡಕ ಹಾಕೊಂಡಿದ್ದಾರೆ, ವೈಟ್ ಕುರ್ತಾ ಹಾಕಿದ್ದಾರೆ. ಹಾ ಅರ್ಜುನ್. ಹಲೋ ಬ್ರೋ. ಬ್ರೋ ಎಲ್ಲಿದ್ದೀರಾ? ಅದು ನಾನು ನವರಾತ್ರಿ ಮೇಳ ಹಾಕಿದಾರಲ್ಲ ಆ ಗ್ರೌಂಡ್ ಅಲ್ಲಿ ಇದ್ದೀನಿ. ಬ್ರೋ ರೋಜಾ ಸಿಕ್ಕಿದ್ರ? ನೀವ್ ಹೇಗಿದ್ದೀರಾ? ಇಲ್ಲ ಅರ್ಜುನ್, ಏನು ಗೊತ್ತಾಗ್ತಿಲ್ಲ, ರೋಜಾನ ಎಲ್ಲೂ ಕಾಣಿಸ್ತಿಲ್ಲ. ನನಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳ್ದವನು ಲೈನ್ಗೆ ಸಿಗ್ತಾ ಇಲ್ಲ ಈಗ. ಬ್ರೋ ನನಗೇನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ನಾನು ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ನೋ ಅರ್ಜುನ್, ನನಗೆ ಅರ್ಜುನ್ ಒಂದು ಗಂಟೆ ಕೊಡು, ಅಷ್ಟೇ ನಾನು ರೋಜಾನ ಹುಡುಕ್ತೀನಿ. ಅಕಸ್ಮಾತ್ ಒನ್ ಅವರಲ್ಲಿ ಅವ್ರು ಸಿದ್ಧ ಇದ್ರೆ ಸರ್. ಸರ್, ನೀವೆಲ್ಲಾದ್ರೂ ನಮ್ಮ ಅಪ್ಪ ನೋಡಿದ್ರ? ಬಿಳಿ ಕುರ್ತಾ ಹಾಕೊಂಡಿದ್ದಾರೆ, ಕನ್ನಡಕ ಹಾಕೊಂಡಿದ್ದಾರೆ, ಎಲ್ಲಾದ್ರೂ ನೋಡಿದ್ರ? ಆಗ ನನ್ನ ಫೋನ್ ಕಾಲಿಗೆ ವೇಟ್ ಮಾಡಬೇಡ. ನೀನು ಎಷ್ಟು ಕಾಯಿಸ್ಬಿಟ್ಟೆ ನನ್ನ. ಈ ವರ್ಷ ಹೇಗೆ ವಿಜಯದಶಮಿ ಬರುತ್ತೋ ಹಾಗೆ ನೀನೂ ಬಂದೆ. ಇನ್ನು ರೋಜಾ ಕತೆನ ಆ ಭಗವಂತನೇ ಕಾಪಾಡ. ಹೋದ ವರ್ಷ ಏನು ಅವಮಾನ ಆಗಿತ್ತು, ಈ ವರ್ಷ ಇಬ್ರು ಸೇರಿ ಸೇಟ್ ತೀರಿಸ್ಕೊಳ್ಳೋಣ. ಸಮಾಜದ ದೃಷ್ಟಿಲಿ ನೀನು ರಾವಣನೇ ಇರ್ಬೋದು, ಆದ್ರೆ ನಂಗೊತ್ತು ನೀನು ನನ್ನ ರಾಮ. ಹೋಗು, ಹೋಗಿ ಕೊನೆ ಯುದ್ಧ ಮಾಡು, ಎಲ್ಲ ವೈರಿಗಳ ನಾಶ ಮಾಡು. ಕೂಡ ಪರಿವಾರದವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ನಮ್ಮಿಬ್ರು ಗೊತ್ತು. ಈಗ ತಪ್ಪು ಇಡೀ ಸಮಾಜಕ್ಕೆ ಗೊತ್ತಾಗ್ಬೇಕು. ಹೋಗು, ಅವ್ರನ್ನೆಲ್ಲ ನಾಶ ಮಾಡ್ಬಿಡು. ಏನಾಯ್ತು ಮಗಳೇ, ಯಾಕೆಷ್ಟು ಆತಂಕದಲ್ಲಿದೆಯಾ? ಇವತ್ತು ಇವತ್ತು ಒಳ್ಳೆತನ ಗೆಲ್ಲುತ್ತೆ ಅಲ್ವಾ? ಆದ್ರೆ
ಆದರೆ ಇವತ್ತು ದುಷ್ಟತನ ಯಾಕೆ ಹೇಳ್ತಿದೆ? ಮಗಳೇ, ಮನುಷ್ಯ ತನ್ನಂತಾನು ಗೆಲ್ಲೋದೆ ಎಲ್ಲಕ್ಕಿಂತ ದೊಡ್ಡ ಗೆಲುವು. ಅದಕ್ಕೆ ನಾವು ಮೊದಲು ನಮ್ಮೊಳಗಿನ ಕೆಟ್ಟದನ್ನ ಮೊದಲು ಕೊಲ್ಲಬೇಕಾಗತ್ತೆ, ನಮ್ಮೊಳಗಿನ ರಾವಣನನ್ನ ಕೊಲ್ಲಬೇಕಾಗತ್ತೆ. ಇದಕ್ಕೋಸ್ಕರನೇ ವಿಜಯದಶಮಿ ಅಂತ ಆಚರಿಸೋದು. ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮೊಳಗಿನ ಜ್ಞಾನವನ್ನು ಅರ್ಥ ಮಾಡಿಕೊಂಡ್ರೆ ಅದೇ ದೊಡ್ಡ ಗೆಲುವಾಗತ್ತೆ. ನೀಲಾ, ನೀಲಾ ಪ್ಲೀಸ್ ಫೋನ್ ಇಡ್ಬೇಡ. ನೀಲಾ ಪ್ಲೀಸ್, ಸಮಾಧಾನದಿಂದ ನನ್ನ ಮಾತುಗಳು ಪ್ಲೀಸ್. ಫಾರ್ ಗಾಡ್ ಸೇಕ್, ಪ್ರತಿ ಸಲ ಹೀಗೆ ಆಗತ್ತಲ್ಲ, ಯಾಕೆ? ಅರ್ಜುನ್, ಡ್ಯಾಡ್, ಮಾಮ್. ಏನಾಯ್ತು, ಯಾಕೆ ಟೆನ್ಸ್ ಆಗಿದ್ಯಾ? ಏನಾಯ್ತು ಅರ್ಜುನ್, ಏನ್ ವಿಷಯ? ಏನ್ಲ ಮಾಮ್, ಅದೇನು ವಿಕ್ಟರ್ ಏನೋ ಮನೆಯಿಂದ ನೀನು ಓಡ್ ಬಂದೆ ಅಂತಂದ, ಮತ್ತೆ ಡ್ರೈವರಿಗೆ ಫೋನ್ ಮಾಡಿದ್ರೆ ನೀವು ಇಲ್ಲಿದ್ದೀರಾ ಅಂತಂದ. ಎವ್ರಿಥಿಂಗ್ ಓಕೆ? ನೋಡು, ನಿಜ ಏನು ಅಂತ ಹೇಳು. ಅಂಡರ್ಸ್ಟುಡ್. ರೋಜಾ ತಾನೇ ಕಾರಣ. ಅವಳಿಗೋಸ್ಕರ ನೀವಿಬ್ರು ಅಲ್ಲಿಂದ ಇಲ್ಲಿಗೆ ಓಡಾಡ್ತಿದ್ದೀರಾ ಅಲ್ವಾ? ಇಲ್ಲೋ ಮಾಮ್, ಅದು ಪ್ಲೀಸ್ ಅಂಜನಾ, ಸ್ಟಾಪ್ ಇಟ್. ಎಲ್ಲದಕ್ಕೂ ರೋಜಾನೇ ಕಾರಣ ಆಗಿರಲ್ಲ. ರಾಜೀವ್, ನಾನು ಹೇಳ್ತಿದ್ದೀನಲ್ಲ, ಐ ನೋ, ಇದೆಲ್ಲ ರೋಜಾ ಇಂದಾನೆ ಆಗ್ತಿರೋದು. ನಮ್ಮನೆ ಕಾಲಿಟ್ಟಾಗ್ಲಿಂದ ನಮ್ ಎಲ್ಲರ ನೆಮ್ಮದಿನೂ ಹಾಳು ಮಾಡ್ಬಿಟ್ಟಿದ್ದಾಳೆ ಅಂಜನಾ. ಸ್ಟಾಪ್ ಇಟ್, ಸ್ಟಾಪ್ ಇಟ್ ಮಾಮ್. ಡ್ಯಾಡ್, ಇದು ರೋಜಾ ಅಥವಾ ಆದಿ ವಿಷಯ ಅಲ್ಲ ಅದು. ಹಾಗಾದ್ರೆ ಯಾರ ಬಗ್ಗೆ? ನಾನ್. ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? ಎಲ್ಲ ಸರಿ ಇದೆ ತಾನೆ? ನನಗೇನು ಆಗಿಲ್ಲ. ನಾನು ಸಂತೋಷವಾಗಿಲ್ಲ. ಹಾ, ನೀವ್ ಯಾವಾಗ ನೋಡಿದ್ರು ಆ ಪ್ರೋ ಬಗ್ಗೆನೇ ಯೋಚಿಸ್ತಾ ಇರ್ತೀರಾ. ನನ್ನ ಬಗ್ಗೆ ನಿಮ್ಮಿಬ್ರಿಗೂ ಚಿಂತೆನೆ ಇಲ್ಲ. ಐ ಮೀನ್, ನೀವು ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡಿ ಸಾಕು. ಓಕೆ, ಪ್ಲೀಸ್. ಅರ್ಜುನ್, ಏನಾಯ್ತು ಅವನಿಗೆ? ನಾನು ನೋಡ್ತೀನಿ. ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ರೋಜಾ? ಗೆಲ್ಲೋದಕ್ಕೆ ಇಷ್ಟೊಂದು ಹತ್ತಿರದಲ್ಲಿದ್ಯಾ, ಈಗ ಯಾಕಿದೆಲ್ಲ? ಕೆಲಸ ಮಾಡಕ್ಕೆ ಬಂದಿದ್ದೀಯ, ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡು. ಆಲ್ ರೈಟ್, ಜಸ್ಟ್ ಅಂಡ್ ಜಸ್ಟ್ ನಿನ್ನ ಗುರಿ ಮೇಲೆ ಫೋಕಸ್ ಮಾಡು.
ಇದೇನ್ ಮಾತಾಡ್ತಿದ್ದೀರಾ? ಬಾಯಿ ಬಂದಾಗ ಮಾತಾಡ್ತಿದ್ದೀರಲ್ಲ. ವಾಟ್? ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನ್ ನಮ್ ಡೀಲ್ ಬಗ್ಗೆ ತಲೆ ಸರಿಯಾಗಿದೆ, ಆದ್ರೆ ನಿಮ್ ತಲೆ ಸರಿಯಾಗಿಲ್ಲ ಅನ್ನಿಸ್ತಿದೆ. ಇದೇನ್ ಮಾತಾಡ್ತಿದ್ದೀರಾ? ನಿನ್ ಆಕ್ಟಿಂಗ್ ನೋಡೋ ಅವಶ್ಯಕತೆ ಇಲ್ಲ, ನಿನ್ ಯಾರು ಇಲ್ಲಿ ನೋಡಕ್ ಬಂದಿಲ್ಲ. ಈಗ ನಾನ್ ನಿನ್ಗೆ ಹೇಳ್ಬೇಕಾ ನಿನ್ನ ಹುಡಾಸ್ ಮನೆಗೆ ಯಾಕೆ ಕಳ್ಸಿದ್ದು ಅಂತ? ಬಿಕಾಸ್ ನೀನು ಅವ್ರಗಳ ಮಧ್ಯ ಜಗಳ ತಂದಿಟ್ಟು ಅವ್ರೊಬ್ರನ್ನೊಬ್ರು ಮಾತಾಡದೇ ಆಗ್ಬಾಡ್ಲಿ ಅಂತ ತಾನೇ? ಆದಿತ್ಯನ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಮದುವೆ ಆಗಿಲ್ಲ ಅಂತ ಮಾತ್ರ ಸುಳ್ಳು ಹೇಳ್ಬೇಡ. ನೆನಪಾಯ್ತಾ? ಏನು ರಿವೆಂಜ್? ಯಾವ ರಿವೆಂಜ್? ಎಂಥ ರಿವೆಂಜ್? ಯು ನೋ ವಾಟ್, ಒಂದು ಎಲ್ಲ ನನಗೆ ಮರ್ತೋಗಿದೆ ಅಥವಾ ನೀನ್ ಡ್ರಾಮಾ ಮಾಡ್ತಿದ್ಯಾ? ವಾಟ್ ದ ಹೆಲ್ ಇಸ್ ರಾಂಗ್ ವಿತ್ ಯು ರೋಜಾ? ನನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಯಾಕೆ ಬಿಹೇವ್ ಮಾಡ್ತಿದ್ಯಾ? ದೂರ ಹೋಗಿ ನೀವು. ನೀವ್ ಏನ್ ಮಾತಾಡ್ತಿದ್ದೀರೋ ನಂಗೆ ಒಂದು ಅರ್ಥ ಆಗ್ತಿಲ್ಲ. ರೋಜಾ, ನೀವ್ ನನ್ ಮಾತು ಕೇಳಿ. ಆದಿತ್ಯನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ, ನಮ್ ಸಂಸಾರನ ಯಾರು ಒಡೆಯಕ್ಕಾಗಲ್ಲ. ಯಾಕೆ ನೀನು ಸಡನ್ ಆಗಿ ಸತಿ ಸಾವಿತ್ರಿ ತರ ಆಡ್ತಿದ್ಯಾ? ನಿನ್ನ ಆಕ್ಟಿಂಗ್ ಇಲ್ಲಿ ಯಾರು ನೋಡ್ತಿಲ್ಲ. ಯಾರಾದ್ರೂ ಇದರ ಇಲ್ಲಿ ರೋಜಾ, ಐ ಆಮ್ ರಿಲಿ ರಿಲಿ ಸಾರಿ. ಆದಿತ್ಯ ಇಲ್ಲಿದ್ದಾನೆ ಅಂತ ಗೊತ್ತಿರಲಿಲ್ಲ. ಆದಿತ್ಯ, ಆದಿತ್ಯ, ಇವರೆಲ್ಲ ಸೇರಿ ನಮ್ಮಪ್ಪನ ಕಿಡ್ನಾಪ್ ಮಾಡಿದ್ದಾರೆ. ನಮ್ಮಪ್ಪ ಇವ್ರ ಹತ್ರನೇ ಇದ್ದಾರೆ. ಇಟ್ಸ್ ಓಕೆ ರೋಜಾ, ನೀನು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೋಸ್ಕರ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಿದ್ವೋ ಅವ್ರು ಇಲ್ಲೇ ಇದ್ದಾರೆ. ಆ್ಯಂಡ್ ಯಾರಿಂದ ನಾವು ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಿಲ್ವೋ ಅವರು ಇಲ್ಲೇ ಇದ್ದಾರೆ. ಫೋಗೆಟ್ ಇಟ್. ನೀನೇ ನನಗೆ ಫೋನ್ ಮಾಡಿದ್ದು ಅಲ್ವಾ ಇಲ್ಲಿಗೆ ಬರಕ್ಕೆ ಹೇಳಿದ್ದು? ನಾನೇ ಕರೆಸಿದ್ದು ಆದಿತ್ಯ. ನಿಜ ಹೇಳಬೇಕು ಅಂದರೆ ಡ್ರಾಮಾ ಮಾಡಿ ನನಗೆ ಸಾಕಾಗಿದೆ. ಅದಕ್ಕೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಈ ಡ್ರಾಮಾ ಮುಗಿಸೋಣ ರೋಜಾ. ಈಗ ನೀನು ಯಾವ ಪಾರ್ಟಿಲೂ ಹಾಗೆಲ್ಲ ಆಡಬೇಕಾಗಿಲ್ಲ, ಯಾವ ಪ್ರಸಾದದಲ್ಲೂ ವಿಷ ಬೆರೆಸಬೇಕಾಗಿಲ್ಲ. ಇಟ್ಸ್ ಆಲ್ ಓವರ್. ಶಟ್ ಅಪ್. ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಮೊದಲು ಹೇಳಿ. ಅಪ್ಪ ಅಪ್ಪ ಅಪ್ಪ, ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ರೋಜಾ. ನಮ್ಮ ಪ್ಲಾನ್ ಯಾಕೆ ಫ್ಲಾಪ್ ಮಾಡಿದೆ ಅದನ್ನ ಹೇಳು ಫಸ್ಟ್. ಗಾಡ್ ಡ್ಯಾಮ್ ಇಟ್, ಇಷ್ಟು ದೂರ ಬಂದು ಯಾಕೆ ಹಿಂಗೆ ಆಡ್ತಿದ್ಯಾ? ವೈಯರ್ ಸ್ಟ್ರೆಚಿಂಗ್ ದಿಸ್. ನಿಲ್ಸು ನಿನ್ನ ನಾಟಕ. ಇಟ್ಸ್ ಆಲ್ ಓವರ್. ಆದಿತ್ಯ, ಅಪ್ಪ ಇವ್ರ ಹತ್ರನೇ ಇದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ಕೇಳಿ. ಆದಿತ್ಯ ಸುಳ್ಳು, ಇದ್ಯಾವ ಹೊಸ ನಾಟಕ ನಿಂದು? ರೋಜಾ, ಆದಿತ್ಯನಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ರೋಜಾ ಇಂದ ದೂರ ಇರೋ, ಇಲ್ಲಾಂದ್ರೆ ಏನ್ ನಡೆಯುತ್ತೋ ನನಗೆ ಗೊತ್ತಿಲ್ಲ. ರೋಜಾ ಪ್ಲೀಸ್, ನನಗೆ ಇಲ್ಲಿ ಏನಾಗ್ತಿದೆ ಅಂತ ಎಲ್ಲ ಹೇಳ್ತೀನಿ. ಆದಿತ್ಯ, ನಾನು ಇದನ್ನ ಹೇಳಕ್ಕೆ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೆ. ನಿಮಗೆ ನೆನಪಿದೆಯಾ, ಮದುವೆ ದಿನ ನನಗೊಂದು ಮೆಸೇಜ್ ಬಂದಿತ್ತು. ಆ ಮೆಸೇಜ್ ಓದಿ ನಾನು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ಕರೆಂಟ್ ಹೊರಟೋಯ್ತು, ಅದೇ ಟೈಮಲ್ಲಿ ಮನೆಗೊಂದು ಗಿಫ್ಟ್ ಬಂತು. ಆ ಮೆಸೇಜ್ನಲ್ಲಿ ಏನಿತ್ತು ಗೊತ್ತಾ? ಯಶ್ ಮತ್ತೆ ಪೂಜಾನ್ ಕೊಂದಿದ್ ನೀವಂತ. ಆಗ ನನಗೇನೂ ಅರ್ಥನೇ ಆಗಲಿಲ್ಲ. ಅದಾದ್ಮೇಲೆ ತುಂಬಾ ಮೆಸೇಜ್ಗಳು ಬರಕ್ ಶುರುವಾಯ್ತು. ಇವ್ರು ನನ್ನನ್ನ ಬ್ಲಾಕ್ ಮೇಲ್ ಮಾಡಕ್ ಶುರು ಮಾಡುದು. ಆದಿತ್ಯ, ಈಗ ಇವರು ನಮ್ಮ ಅಪ್ಪನ ಸಾಯಿಸಕ್ ಹೊರಟಿದ್ದಾರೆ. ರೋಜಾ, ಇದೇನಿದು ಹೊಸ ನಾಟಕ? ಯಾವ ಮೆಸೇಜಸ್ ಬಗ್ಗೆ ಮಾತಾಡ್ತಿದ್ಯಾ? ಈಗ ನೀವು ನಾಟಕ ನಿಲ್ಸ್ಬೇಕಾಗಿರೋದು. ಆದಿತ್ಯ, ಇವ್ರ ಜೊತೆ ಒಬ್ಳು ಹೆಂಗಸು ಇದ್ದಾಳೆ, ಅವಳು ನನಗೆ ಪದೇ ಪದೇ ಮೆಸೇಜ್ ಮಾಡಿ ಬೆದರಿಕೆ ಹಾಕ್ತಿದ್ಲು. ಇವ್ರು ನಮ್ಮನ್ನ ಬೇರೆ ಮಾಡಕ್ ನೋಡ್ತಿದ್ದಾರೆ, ನಮ್ಮ ಕುಟುಂಬನ ಓಡಿಯೋ ಪ್ಲಾನ್ ಮಾಡ್ತಿದ್ದಾರೆ. ರೋಜಾ, ನೀ ನನಗೆ ಮೆಸೇಜಸ್ ತೋರಿಸು. ಯಾ ರೋಜಾ, ಮೆಸೇಜಸ್ ತೋರಿಸು. ನನ್ನ ಫೋನ್ ಟ್ಯಾಕ್ಸಿಲ್ಲೇ ಬಿಟ್ಬಿಟ್ಟೆ ಆದಿತ್ಯ. ಈ ತರ ಬ್ಯೂಟಿಫುಲ್ ಆಗಿ ಸುಳ್ಳು ಹೇಳೋದನ್ನ ನಿನ್ನಿಂದನೇ ಕಲಿಬೇಕು ರೋಜಾ. ಆದಿತ್ಯ, ನೀವು ನನ್ನ ಮಾತು ನಂಬಿ,
ನಾನ್ಯಾಕ್ ನಿಮ್ಮ ಹತ್ರ ಸುಳ್ಳು ಹೇಳಿ ಇವರು ಕಿಡ್ನಾಪ್ ಮಾಡಿದ್ದಾರೆ ಆದಿತ್ಯ? ಒಂದ್ ನಿಮಿಷ ಇರು, ಎಲ್ಲ ಬಯಲಾಗುತ್ತೆ. ನಾನು ಹೇಳಲಿಲ್ವಾ ಆದಿತ್ಯ, ಇವರು ನಮ್ಮಪ್ಪನ ಕಿಡ್ನಾಪ್ ಮಾಡಿದ್ದಾರೆ. ಹಲೋ, ಅಪ್ಪ ಅಪ್ಪ, ನೀವು ಆರಾಮಾಗಿದ್ದೀರಾ? ಅಪ್ಪ ಮಾತಾಡಿ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಮತ್ತೆ ಇನ್ನೊಂದ್ಸರಿ ನನಗೆ ಫೋನ್ ಮಾಡಬೇಡ. ಮತ್ತೆ ಇಲ್ಲಿ ನಮ್ಮ ಮನೆಯಲ್ಲಿ ಯಾರು ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರಾ, ಇದನ್ನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ. ನಾನು ಇದನ್ನ ನೋಡ್ಕೊಳ್ತೀನಿ. ಅದಕ್ಕೆ ನಾನು ನಿಜ ಹೇಳ್ತಿದ್ದೀನಿ, ಇವರು ನನಗೆ ಅಪ್ಪನ ವಾಯ್ಸ್ ಕೇಳಿಸಿ ಇವ್ರು ಹೇಳ್ದಂಗೆ ಮಾಡದೇ ಇದ್ರೆ ನಮ್ಮ ಅಪ್ಪನ್ನ ಕೊಂದು ಬಿಡ್ತೀನಿ ಅಂತ ಹೆದರ್ಸ್ತಿದ್ರು. ಇವ್ರು ನಮ್ಮನ್ನ ಬೇರೆ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಇವರೇ ನನಗೆ ಹೇಳಿದ್ದು ನೀವು ಯಶ್ ಮತ್ತೆ ಪೂಜಾದು ಆಕ್ಸಿಡೆಂಟ್ ಮಾಡಿಸಿದ್ರಿ ಅಂತ. ಆದಿತ್ಯ ಆದಿತ್ಯ, ಪ್ಲೀಸ್ ನೀವು ನನ್ನ ಮಾತನ್ನ ನಂಬಿ. ಇದೆಲ್ಲದ್ರ ಹಿಂದೆ ರಾಜವೀರ್ ಕೈವಾಡ ಇದೆ ಅಂತ ನನಗೆ ಗೊತ್ತಿದ್ದಿದ್ರೆ ಆದಿತ್ಯ ನಾನು ಇಲ್ಲಿ ತನಕ ಬಿಡ್ತಾನೆ ಇರಲಿಲ್ಲ. ಈಗಾಗಲೇ ತುಂಬಾ ಕಷ್ಟ ಕೊಟ್ಟಿದ್ಯಾ, ಇನ್ನು ನಮ್ಮ ಲೈಫಲ್ಲಿ ಏನಾದರೂ ಮಾಡ್ತೀಯಾ? ನಿನ್ನನ್ನು ನೀನು ಏನು ಅನ್ಕೊಂಡಿದ್ಯಾ ಆದಿ? ಎನಿವೇಸ್, ರೋಜಾ ಬಗ್ಗೆ ನಿನಗೇನು ಗೊತ್ತು? ಬೇರೆ ಯಾರದ್ದೋ ಜೊತೆ ಮದುವೆ ಆಗಬೇಕಾದವಳು, ಸಡನ್ನಾಗಿ ಅವಳು ನಿನ್ನ ಮದುವೆ ಆಗ್ತಾಳೆ ಅಂದರೆ ನೀನೇ ಯೋಚಿಸು. ನಿನ್ನ ಕಂಡ್ರೇ ಉರಿದು ಬೀಳ್ತಿದ್ದಂಥ ಈ ಹುಡುಗಿ ಸಡನ್ನಾಗಿ ಐ ಲವ್ ಯು ಹೇಳ್ತಾಳೆ. ಯಾಕೆ ಹಂಗೆ ಮಾಡಿದ್ಲು ಹೇಳು. ಯಾಕಂದ್ರೆ ಅವಳು ನನ್ನ ಪ್ರೀತಿಸ್ತಿದ್ದಾಳೆ. ಪ್ರೀತಿಯನ್ನು ಒಂದು ಪದಕ್ಕೆ ಮೋಸ ಹೋಗ್ಬೇಡ ಆದಿ. ನಿನಗೆ ಗೊತ್ತಿಲ್ಲದಂಗೆ ಮೇಲಿಂದ ದಪ್ಪ ಅಂತ ಕೆಳಗೆ ಬಿದ್ದೋಗ್ತೀಯ ಆದಿತ್ಯ. ಯೋಚು, ರೋಜಾ ನಿನ್ನನ್ನು ತುಂಬ ಪ್ರೀತಿಸ್ತಿದ್ದಾಳೆ ಅಂದರೆ ನೀನು ಹತ್ರ ಹೋದಾಗ ಯಾಕೆ ಅವಾಯ್ಡ್ ಮಾಡ್ತಾಳೆ?